ಬಿ ಆರ್ ಶೆಟ್ಟಿ ಅವರ ಒಂದು ಅಂಗಸಂಸ್ಥೆ ಏನು ಡಯಾಲಿಸಿಸ್ ಕೇಂದ್ರವನ್ನು ಸಮರ್ಪಕವಾಗಿ ಏನು ಪ್ರತಿ ವರ್ಷವೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿದೆ. ಕಾರಣಾಂತರದಿಂದ ಈಗಾಗಲೇ ಅದನ್ನು ನಿಲ್ಲಿಸಿದ್ದಾರೆ ಅವರು. ಆ ನಿಲ್ಲಿಸಿದ ಮಾಹಿತಿ ಗೊತ್ತಾದ ಕೂಡಲೇ ನಾನು ಪ್ರಥಮವಾಗಿ ಇಲ್ಲಿಯ ಡಾಕ್ಟರ್ಗಳಿಗೆ ಕರೆ ಮಾಡಿ ನನ್ನ ಕ್ಷೇತ್ರ ಇರತಕ್ಕಂಥ ಎರಡು ಭಟ್ಕಳ ಮತ್ತು ಹೊನ್ನವರ ಏನು ಡಯಾಲಿಸಿಸ್ ಕೇಂದ್ರ ಅದು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬಾರ್ದು, ಅದು ಎಷ್ಟೇ ಖರ್ಚು ಬರಲಿ ಅದನ್ನು ನಾನು ವೈಯಕ್ತಿಕವಾಗಿ ಭರಿಸ್ತೇನೆ. ಯಾಕಂದರೆ ಡಯಾಲಿಸಿಸ್ ಅಂದರೆ ಜನರು ಪ್ರತಿ ವಾರ ಮಾಡ್ತಕ್ಕಂಥದ್ದು, ಪ್ರತಿ ವಾರನೂ ಡಯಾಲಿಸಿಸ್ ಮಾಡದಿದ್ದರೆ ಜನರು ಯಾವ ಪರಿಸ್ಥಿತಿ ಆಗ್ತದೆ ತಮ್ಮೆಲ್ಲರೂ ಗೊತ್ತಿದೆ. ನನ್ನ ಕ್ಷೇತ್ರ ಜನರು ಈಗಾಗಲೇ ಹೊನ್ನಾವರದಲ್ಲಿ 33 ಇದ್ದಾರೆ, ಭಟ್ಕಳದಲ್ಲಿ 50 ಹೆಚ್ಚು ದಿನ ಡಯಾಲಿಸಿಸನ್ನು ಡೈಲಿ ಅದನ್ನು ಉಪಯೋಗವನ್ನು ಪಡ್ಕೊಳ್ತಾರೆ. ಅದು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು, ಅದು ಎಷ್ಟೇ ಖರ್ಚಾಗಲಿ ಅದನ್ನು ನನ್ನ ಸ್ವಂತ ವೈಯಕ್ತಿಕವಾಗಿ ನಾನು ಸಹಕಾರ ಮಾಡ್ತೇನೆ. ನನ್ನ ಕ್ಷೇತ್ರ ಜನರು ಹೆದರಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಂದೆ ಬರುವಂಥ ದಿವಸದಲ್ಲೂ ಹಾಗೆ ಇವತ್ತು ಬಿ ಆರ್ ಶೆಟ್ಟಿ ಸಂಘಸಂಸ್ಥೆ ಎಷ್ಟು ದಿವಸ ಅದನ್ನು ಮಾಡೋದಿಲ್ವೋ ಅದನ್ನು ಅನಿವಾರ್ಯ ಕಾರಣದಿಂದ ನಿಲ್ಲಿಸಿದಾರೋ ಅದಕ್ಕೆ ಅಷ್ಟು ತನಕ ಒಬ್ಬ ಶಾಸಕನಾಗಿ ನನ್ನ ಎರಡೂ ಹಾಸ್ಪಿಟ್ಲ್ಗಳಲ್ಲಿ ಏನು ಡಯಾಲಿಸಿಸ್ ಪೇಷಂಟ್ಗಳಿದ್ದಾರೆ ಅದನ್ನು ಸಂಪೂರ್ಣ ವೆಚ್ಚವನ್ನು ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟಿದ್ದೇನೆ. ಅದಕ್ಕೆ ಕೋವಿಡ್ನ 2ನೇ ಅಲೆಯಲ್ಲಿ ಸಹ ನಾನು ವಾಹಿನಿ ಮುಖಾಂತರ ಮನವಿಯನ್ನು ಮಾಡ್ತೇನೆ. ಈಗಾಗಲೇ 2ನೇ ಅಲೆ ಹತೋಟಿಗೆ ಬಂದಿರತಕ್ಕಂಥದ್ದು, ಹತೋಟಿಗೆ ಬಂದ ಕೂಡಲೇ ತಾವೆಲ್ಲರೂ ಜಾಗ್ರತೆ ಇನ್ನೂ ಹೆಚ್ಚಿನ ಜಾಗೃತರಾಗಿರಬೇಕು. ಅದನ್ನು ನೀವು ಪ್ರತಿ ದಿವಸ ಮಾಸ್ಕ್ ಹಾಕ್ತಕ್ಕಂಥದ್ದಾಗಿರ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಾಗಿರ್ಬೋದು, ಎಲ್ಲವನ್ನು ಪ್ರಥಮ ಹೆಂಗೆ ಮಾಡ್ತಿದ್ರಿ ಸ್ಯಾನಿಟೈಸ್ ಮಾಡ್ತೀರಿ ಅದೇ ರೀತಿ ಮಾಡಬೇಕು. ಕಡಿಮೆ ಆಗಿದೆ ಅಂತಕ್ಕಂಥ ಮಾಡಿಕೊಂಡು ಪೇಟೆಗಳಿಗೆ ಬರ್ತಕ್ಕಂಥದ್ದಾಗಿರ್ಬೋದು, ತಮ್ಮ ಮಾಸ್ಕನ್ನು ತೆಗೆದು ತಿರುಗತಕ್ಕಂಥದ್ದು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನು ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.